ಮೇನ್ ರೋಡ್ನ ನಾವು ಅಗಲೀಕರಣ ಮಾಡಿದ್ದು. ಇದನ್ನು ಕೂಡ ಬಹಳದಿಂದ ಇದು ರಾಮನಗರ ರೋಡ್ ಎರಡು ಕೂಡ ಮಾಡಬೇಕು ಅಂತೇಳಿ ನಮ್ಮ ಸಾರ್ವಜನಿಕರ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದು. ಕೆಲವರು ಕೊಟ್ಟಿದ್ದಾರೆ. ಈಗ ಇದು ಬಸ್ಟು ಓಡಾಡೋಂಥ ಮೇನ್ ರೋಡ್ ಇದು. ಸೊ ಇದು ಈಗ ಓಡಿಸ್ತಾ ಇದ್ದೀವಿ. ರಾಮನಗರ ರೋಡ್ ಕೂಡ ಆದಷ್ಟು ಜಲ್ದಿ ಅದಕ್ಕೆ ಕಾಂಪನ್ಸೇಷನ್ಗೆ ಫಂಡ್ಸು ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ. ಸರ್ಕಾರ ಫಂಡ್ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ಇಮ್ಮಿಡಿಯೇಟಾಗಿ ನಾನು ಅಗಲ ಮಾಡೋಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಯಾವ್ದು ನೋಡ್ರಿ ಸರ್ಕಾರ, ಈಗ ರಾಮನಗರ ನೋಡಿದ್ರಲ್ಲ ಪಾಪ, ನನಗೆ ನೆಕ್ಸ್ಟ್ ಡೇ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ಬಿಡ್ತು. ಪಾಪ ಜನಕ್ಕೆ ಏನಾಗಿದೆ ಪರಿಸ್ಥಿತಿ ಗೊತ್ತಿಲ್ಲ. ಅವರು ಬರೀ 1,000 ಕೋಟಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಬರೀ ರಾಮನಗರದಲ್ಲೇ 1,000 ಕೋಟಿ ರೂಪಾಯಿ ಲಾಸ್ ಆಗಿದೆ. ಇನ್ನು ರಾಜ್ಯದಲ್ಲಿ ಎಷ್ಟಾಗಿರ್ಬೋದು? ಅಶೋಕ್ ಅವ್ರಿಗೆ ಸರಿಯಾದ ರೀತಿ ಮಾಹಿತಿ ಇಲ್ಲ. ಈಗ ಕಲೆಕ್ಟ್ ಮಾಡಿಕೊಳ್ಳಿ, ಕೇಂದ್ರ ಸರ್ಕಾರ ಕೇಳಿ, ರಾಜ್ಯ ಸರ್ಕಾರ ಯಾರ್ಯಾರು ಉದ್ಯಮ ಕಳ್ಕೊಂಡವ್ರೆ, ಯಾರ್ಯಾರು ಮನೆ ಕಳ್ಕೊಂಡವ್ರೆ, ಯಾರ್ಯಾರು ಆಸ್ತಿ ಕಳ್ಕೊಂಡವ್ರೆ, ಅವ್ರಿಗೆಲ್ಲ ಕಾಂಪನ್ಸೇಷನ್ ಕೊಡುವಂಥ ಕೆಲಸ ಮಾಡಲಿ.